ತೈಲ ಬೆಲೆಯಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ದರವಿದೆ. ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯಕ್ಕೆ ಹೋಲಿಸಿದ್ರೆ 9-10 ರೂಪಾಯಿ ವ್ಯತ್ಯಾಸವಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಪೆಟ್ರೋಲ್ ಡೀಸೆಲ್ ಬಂಕ್ ಮಾಲೀಕರು ಅಕ್ರಮವಾಗಿ ಕರ್ನಾಟಕದ ತೈಲವನ್ನ ತೆಲಂಗಾಣಕ್ಕೆ ತೆಗೆದುಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಹೌದು, ಬೀದರ್ ಜಿಲ್ಲೆ ಎರಡು ರಾಜ್ಯದ ಗಡಿಯಲ್ಲಿರುವ ಜಿಲ್ಲೆ. ಬೀದರ್ ಜಿಲ್ಲಾ ಕೇಂದ್ರದಿಂದ ತೆಲಂಗಾಣ ರಾಜ್ಯದ ಗಡಿ 12 ಕಿಲೋಮೀಟರ್ ಮಾತ್ರ ಇದೆ. ಇದೇ ಈಗ ಕಾನೂನುಬಾಹಿರ ಚಟುವಟಿಕೆ ಹೆಚ್ಚಿಸುವಂತೆ ಮಾಡಿದ್ದು. ಪೆಟ್ರೋಲ್ ಡೀಸೆಲ್ ಕಾನೂನುಬಾಹಿರ ಸಾಗಾಟ ಜೋರಾಗಿದೆ. ಕರ್ನಾಟಕಕ್ಕೂ ತೆಲಂಗಾಣಕ್ಕೂ ಪೆಟ್ರೋಲ್ ಬೆಲೆಯಲ್ಲಿ ಸುಮಾರು 8-9 ರೂಪಾಯಿಯವರೆಗೆ ವ್ಯತ್ಯಾಸವಿದೆ. ಇನ್ನು ಡೀಸೆಲ್ ಬೆಲೆ ನೋಡೋದಾದ್ರೆ ಕರ್ನಾಟಕಕ್ಕೂ ತೆಲಂಗಾಣಕ್ಕೂ ಡೀಸೆಲ್ ಬೆಲೆಯಲ್ಲಿ 10 ರೂಪಾಯಿ ವ್ಯತ್ಯಾಸವಿದೆ. ಹೀಗಾಗಿಯೇ ಕರ್ನಾಟಕದ ತೈಲವನ್ನ ತೆಲಂಗಾಣಕ್ಕೆ ಹೋಗಿ ಮಾರಾಟ ಮಾಡುತ್ತಿದ್ದು ಈ ದಂಧೆಗೆ ಕಡಿವಾಣ ಹಾಕಲು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಈ ವಿಚಾರವನ್ನ ಗಂಭೀರವಾಗಿ ಪರಿಣಿಸಿರುವ ನೂತನವಾಗಿ ಬೀದರ್ ಜಿಲ್ಲೆಗೆ ಎಸ್ಪಿಯಾಗಿ ಬಂದಿರುವ ಚನ್ನಬಸವಣ್ಣ ಲಂಗೂಟಿ ಒಂದೇ ವಾರದಲ್ಲಿ 2 ಪೆಟ್ರೋಲ್ ಬಂಕ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ತೆಲಂಗಾಣ ರಾಜ್ಯಕ್ಕೆ ಹೋಗುತ್ತಿದ್ದ 2 ತೈಲ ತುಂಬಿದ ಟ್ಯಾಂಕರ್ಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಬಂಕ್ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇ ಪೆಟ್ರೋಲ್ ಪಂಪ್ ಏನದು, ಅದರಲ್ಲಿ ತಹಸೀಲ್ದಾರ್ ಅವರು ನಮಗೆ ಏನಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಬಂದು ದೂರು ನೀಡಿದ್ದಾರೆ. ಸೊ ಆ ಒಂದು ದೂರಿನ ಮೇರೆಗೆ ಏನಂದರೆ ಇಲ್ಲಿಂದ ಅನ್ಅಥರೈಸ್ಡ್ ಆಗಿ ಏನು ಡೀಸೆಲ್ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಸಾಗಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಇದರದ್ದು ಏನಂದರೆ ಇನ್ನೂ ನಾವು ಆಳವಾಗಿ ಇದರಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಕ್ರಮ ತಗೊಳ್ತೀವಿ ನಾವು. ಇನ್ನು ಅಕ್ಕಪಕ್ಕದ ರಾಜ್ಯದಲ್ಲಿಯೇ 10 ರೂಪಾಯಿವರೆಗೆ ತೈಲ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಇರುವುದರಿಂದ ತೆಲಂಗಾಣದ ಗಡಿ ಗ್ರಾಮದವರು ಕರ್ನಾಟಕಕ್ಕೆ ಬಂದು ಪೆಟ್ರೋಲ್ ತುಂಬಿಸಿಕೊಂಡು ಹೋಗ್ತಿದ್ದಾರೆ. ಇನ್ನು ಕರ್ನಾಟಕ ಗಡಿಯಲ್ಲಿರುವ ತೆಲಂಗಾಣದ ಪೆಟ್ರೋಲ್ ಬಂಕ್ನಲ್ಲಿ ಯಾರೂ ಕೂಡ ಪೆಟ್ರೋಲ್ ಹಾಕಿಸ್ತಿಲ್ಲ. ರೇಟ್ ಡಿಫ್ರೆನ್ಸ್ ಇದ್ದಿದ್ದೀರಿ, ಪೆಟ್ರೋಲ್ನಲ್ಲಿ 8 ರೂಪಾಯಿ ಡಿಫ್ರೆನ್ಸು, ಡೀಸೆಲ್ನಲ್ಲಿ 10 ರೂಪಾಯಿ ಡಿಫ್ರೆನ್ಸು, ಬಾರ್ಡರ್ನಲ್ಲಿ ಪಂಪ್ಗಳು ಸರಿಯಾಗಿ ನಡೆಯಲು ಹೊಂಟವ. ಯಾಕಂದ್ರೆ ಡಿಫ್ರೆನ್ಸ್ ಹೆಚ್ಚದರಿ ಪೆಟ್ರೋಲ್ ರೇಟು. ಜನ ಹೆಂಗೆ ಮಾಡ್ತಾರೆ ಅಂದ್ರೆ ಎಲ್ಲರೂ ಬಿದರ್ ಈ ಕಡೆ ಕರ್ನಾಟಕ ಸನಿಯವಲ್ಲ, ಆ ಪಂಪಿಗಳಿಗೆ ಹೋಗಿ ಹೈಕೋತಾರೆ. ಇಲ್ಲಿ ಹೆಚ್ಚು ಹೈಕೊಂಬಲ್ಲ ಹೊಂಟಾರೆ. ಬಾರ್ಡರ್ನ ಪಂಪಿನಗಳಿಗೆಲ್ಲ ಅಸಲು ನಡೆಯಲು ಹೊಂಟವ ಪಂಪ್ಗಳು, ಒಂದು ಬಿ ಎಲ್ಲ ಲಾಸ್ ಲಾಸ್ ಅವ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದಲ್ಲಿ ತೈಲ ಬೆಲೆಯಲ್ಲಿ ಏರಿಳಿತವಿರುವುದರಿಂದ ಅದನ್ನ ಪೆಟ್ರೋಲ್ ಪಂಪ್ ಮಾಲೀಕರು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಅಕ್ರಮವಾಗಿ ಪ್ರತಿದಿನವೂ 100 ಲೀಟರ್ ತೈಲವನ್ನ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಸಾಗಿಸಿ ಸುಲಭವಾಗಿ ದುಡ್ಡು ಮಾಡಿಕೊಳ್ತಿದ್ದಾರೆ ನಮ್ಮ ರಾಜ್ಯಕ್ಕೆ. ಇದರಿಂದಾಗಿ ತೆರಿಗೆ ವಂಚನೆ ಆಗ್ತಾ ಇತ್ತು. ಪೊಲೀಸರು ಈ ದಂಧೆಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕಾಗಿದೆ.